ನೋಡಿ ಇದು ತಪ್ಪು ಅಲ್ಲ ಸರ್. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಧೂಳಿಗೂ ಸಮ ಅಲ್ಲ. ನೋಡಿ ನಿನ್ನೆ ಹೇಳಿರುವಂಥ ವಿಷಯಗಳನ್ನು ಭಾಳ ಸ್ಪಷ್ಟ ತಿಳ್ಕೋಬೇಕು. ಯಾವುದೇ ವ್ಯಕ್ತಿ ಯಾವುದೇ ವಿಷಯಕ್ಕೆ ನಾನು ಸಂಬಂಧಪಟ್ಟ ಹೇಳಿದ್ದಿಲ್ಲ. ನಾನು ಹೇಳಿರುವಂಥದ್ದು ಸ್ಪಷ್ಟ ಇದೆ. ಈ ರಾಜ್ಯದಲ್ಲಿ ಮೂರು ರಾಜಕೀಯ ಪಾರ್ಟಿಗಳಿದ್ದಾವೆ. ಆ ಮೂರು ಪಾರ್ಟಿಗಳಲ್ಲಿ ಪಾರ್ಟಿ ಹೆಸರು ಹೇಳಿಲ್ಲ. ಒಂದು ರಾಷ್ಟ್ರೀಯ ಪಾರ್ಟಿ, ಒಂದು ಕುಟುಂಬದ ರಾಜಕಾರಣದಲ್ಲಿರತಕ್ಕಂಥದ್ದು, ಇನ್ನೊಂದು ಬಿ ಜೆ ಪಿ ರಾಷ್ಟ್ರೀಯ ಪಾರ್ಟಿ. ಹಾಗೆ ಎರಡು ರಾಷ್ಟ್ರೀಯ ಪಾರ್ಟಿಗಳು, ಒಂದು ಲೋಕಲ್ ಪಾರ್ಟಿ. ಎರಡು ಪಾರ್ಟಿಗಳಲ್ಲಿ ಶಿಸ್ತುಗಳಿಲ್ಲ, ಅಶಿಸ್ತು ಪ್ರಾರಂಭ ಆಗಿದೆ, ಸೀಟಿಗೋಸ್ಕರ ಗಲಾಟೆಗಳು ಪ್ರಾರಂಭ ಆಗಿದ್ದಾವೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದು. ನಮ್ಮಲ್ಲಿ ಶಿಸ್ತಿನ ಕಾರ್ಯಕರ್ತರು ಇರ್ತಾರೆ, ಅದಕ್ಕೋಸ್ಕರ ಪಾರ್ಟಿ ಬೆಳೀತಾ ಇದೆ. ದೇವೇಗೌಡರ ಬಗ್ಗೆ ಅಪಾರ ಗೌರವ ಇರತಕ್ಕಂಥವರು, ನಾನು ರಾಜ್ಯ ಮತ್ತು ಕೇಂದ್ರದ ಪ್ರಧಾನಮಂತ್ರಿಗಳಾಗದವರು ಮತ್ತು ಅವರ ಹಿರಿತನ ಮತ್ತು ಅನುಭವ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ, ಎಲ್ಲೂ ಉಲ್ಲೇಖ ಮಾಡಲಿಲ್ಲ. ಯಾಕೆ ಅದನ್ನು ನೀವು ಹಾಗೆ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ.